ಎಲ್ರಿಗೂ ನಮಸ್ಕಾರ. ನವರಾತ್ರಿ ಏಳನೇ ದಿನ ದೇವಿ ಕಾಳರಾತ್ರಿಯನ್ನು ಪೂಜಿಸೋ ಪದ್ಧತಿ ಇದೆ. ಕಾಳರಾತ್ರಿ ದುರ್ಗಾ ಮಾತೆಯ ಏಳನೇ ಅವತಾರ. ಆಕೆಗೆ ನಾಲ್ಕು ಕೈಗಳಿದ್ದು, ಒಂದರಲ್ಲಿ ವರದ ಮುದ್ರೆ, ಹಾಗೆ ಹಸ್ತ ಮುದ್ರೆ, ಜೊತೆಗೆ ಖಡ್ಗ ಹಾಗೂ ಕಬ್ಬಿಣದ ಆಯುಧವನ್ನು ಹೊಂದಿರ್ತಾಳೆ. ಆಕೆಯ ಇಡೀ ದೇಹ ಘೋರ ಕಪ್ಪು ಬಣ್ಣದಿಂದ ಕೂಡಿದೆ. ಬಿಚ್ಚಿದ ದಟ್ಟವಾದ ಕೂದಲು, ಜೊತೆಗೆ ಕೊರಳಲ್ಲಿ ರುಂಡಮಾಲೆ, ಬಾಯಲ್ಲಿ ಬೆಂಕಿಯನ್ನು ಆಕೆ ಇಟ್ಕೊಂಡಿರ್ತಾಳೆ. ಆಕೆಯ ವಾಹನ ತತ್ತೆ. ಶುಂಭ ಅಶುಂಭ ರಕ್ತಬೀಜಾಸುರರೆಂಬ ರಾಕ್ಷಸರು ಮೂರು ಲೋಕಗಳಿಗೂ ತೊಂದರೆ ಕೊಡುವ ಸಂದರ್ಭದಲ್ಲಿ ದೇವತೆಗಳೆಲ್ಲ ಶಿವನ ಬಳಿ ಹೋದಾಗ ಶಿವ ಪಾರ್ವತಿಗೆ, ನಿನ್ನ ಭಕ್ತರನ್ನ ನೀನೇ ಕಾಪಾಡಬೇಕು ಅಂತ ಹೇಳ್ತಾನೆ. ಆಗ ದುರ್ಗಾ ಮಾತೆ ರಕ್ತಬೀಜಾಸುರನ ಸಂಹಾರಕ್ಕಾಗಿ ಹೊರಡ್ತಾಳೆ. ಆಗ ರಕ್ತಬೀಜಾಸುರನ ದೇಹದಿಂದ ಬರುವಂತ ಒಂದೊಂದು ಹನಿ ರಕ್ತವೂ ಕೂಡ ಇನ್ನೊಂದಷ್ಟು ಸಾವಿರಾರು ರಕ್ತಬೀಜಾಸುರನ ಸೃಷ್ಟಿ ಮಾಡ್ತಿರುತ್ತೆ, ಇನ್ನೊಂದಷ್ಟು ಜನ ಉತ್ಪತ್ತಿಯಾಗ್ತಿರ್ತಾರೆ. ಆಗ ಆಕೆಯ ಶಕ್ತಿಯಿಂದ ಕಾಳರಾತ್ರಿಯನ್ನ ಸೃಷ್ಟಿಸಿ ಆಕೆ ರಕ್ತಬೀಜಾಸುರನ ದೇಹದಿಂದ ಬರ್ತಿದ್ದಂಥ ರಕ್ತವನ್ನ ಕುಡಿತಾಳೆ, ಜೊತೆಗೆ ಅವನನ್ನ ಸೀಳಿ ಬಿಡ್ತಾಳೆ. ಹೀಗೆ ರಕ್ತಬೀಜಾಸುರನ ಸಂಹಾರಕ್ಕಾಗಿ ಹುಟ್ಟಿದವಳೆ ಕಾಳರಾತ್ರಿ. ಈಕೆ ದುಃಖ, ನೋವು, ವಿನಾಶ ಮತ್ತು ಸಾವು ಜಗದ ನಿಯಮ ಹಾಗೂ ನಮ್ಮ ಜೀವನದ ಒಂದು ಭಾಗ ಅಂತ ನಮಗೆ ಕಲಿಸಿಕೊಡ್ತಾಳೆ. ನಮ್ಮ ಜೀವನದಲ್ಲಿ ಬರೋ ಎಲ್ಲ ನೋವುಗಳನ್ನು ಎದುರಿಸೋ ಶಕ್ತಿ ನಮಗೆ ಸಿಗಲಿ ಅಂತ ಹೇಳ್ತಾ ನಮಸ್ಕಾರ.